ಇನ್ನೂ ಯೂಶ್ವಲಿ ನಾನು ಪತ್ರಿಕಾಗೋಷ್ಠಿಗಳನ್ನು ಕರೀತಿದ್ದೆ ಎಲ್ಲದಕ್ಕೂ ಒಂದೊಂದು ಕಾರಣ ಇರ್ತಿತ್ತು ಇದು ಒಂದು ಸಂವಾದ ನಾನು ಏನು ಮಾತಾಡಬೇಕು ಅಂತ ಮಾತಾಡೋದಕ್ಕಿಂತ ಒಂದು ಹತ್ರತ್ರ ಒಂದು ಮೂರು ನಾಲ್ಕು ವರ್ಷ ಆಗಿದೆ ನಾವು ಭೇಟಿಯಾಗಿ ಆ್ಯಂಡ್ ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ ನಾನು ನನ್ನ ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದೇನೆ ನನ್ನ ಕೆಲಸವನ್ನು ನಾನು ಮಾಡ್ತಾನೆ ಇದ್ದೇನೆ ಹಲವು ಭಾಷೆಗಳಲ್ಲಿ ನಟಿಸ್ತಾನೂ ಇದ್ದೇನೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನನಗೆ ನನ್ನ ವ್ಯವಸಾಯ ಹೆಚ್ಚಾಗಿದೆ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೋ ಗೊತ್ತಿಲ್ಲದಿರೋ ವಿಷಯನೋ ನನ್ನ ಇಷ್ಟೊಂದು ಸುದೀರ್ಘ ಪ್ರಯಾಣದಲ್ಲಿ ನಾನು ಕೊನೆಗೂ ಎಲ್ಲಿ ಮನೆ ಮಾಡಬೇಕು ಅಂದಾಗ ನನಗೆ ನನಗೆ ಮೈಸೂರು ತುಂಬ ಇಷ್ಟ ನನಗೆ ಅದು ಇಟ್ಸ್ ಅ ಕಲ್ಚರಲ್ ಸೆಂಟರ್ ಅಂದರೆ ತಮಿಳ್ನಲ್ಲಿ ತೆಲುಗಿನಲ್ಲಿ ಹಿಂದಿನಲ್ಲಿ ಮಲಯಾಳಂ ಎಲ್ಲಿ ಸುತ್ತಿದ್ರು ಎಲ್ಲೋ ಬೆಳಿಗ್ಗೆ ಎದ್ದರೆ ಮನೆಯಿಂದ ಹೊರಗಡೆ ಬಂದರೆ ಹತ್ತು ಜನರ ಜೊತೆ ಮಾತಾಡ್ತಿದ್ರೆ ನನ್ನ ಭಾಷೆ ಕಗ್ವೀಗ್ ಬೀಳಬೇಕದು ಹೀಗಾಗಿ ಈಗ ಶ್ರೀರಂಗಪಟ್ಟಣದ ಪಕ್ಕದಲ್ಲಿರೋ ಕೇಶ ಟ್ರೈಲ್ ಮನೆ ಮಾಡಿದ್ದೀನಿ ನಾನು ಒಂದು ನದಿ ತೀರದ ಪಕ್ಕದಲ್ಲಿ ಒಂದು ಐದು ಎಕರೆ ಜಮೀನು ತೊಗೊಂಡು ಅದರಲ್ಲಿ ಹುಟ್ಟು ಮನೆ ಮಾಡಿಕೊಂಡು ತೋಟಗಾರಿಕೆ ಮಾಡ್ತೀನಿ ಒಂದು ಎರಡು ವರ್ಷದಿಂದ ಎಲ್ಲ ಕಡೆ ಗಿಡ ಮರಗಳನ್ನು ಬೆಳೆಸ್ಕೊಳ್ತಾ ಸೊ ಇತ್ತೀಚಿನ ಇನ್ನೊಂದು ಸಂತೋಷದ ಮತ್ತು ನನ್ನನ್ನು ತೊಡಗಿಸ್ಕೊಳ್ಳೋ ವಿಷಯ ಕೃಷಿ ಕೂಡ ಆಗಿದೆ ಬಹಳ ಸಂತೃಪ್ತನಾಗಿದ್ದೇನೆ ಈ ನಿಟ್ಟಿನಲ್ಲಿ ಈ ಥರದ ಕೆಲಸಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಆ್ಯಂಡ್ ನಾನೊಬ್ಬನೇ ಅಲ್ಲ